ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಕಲಶೆಟ್ಟಿ ಅಂತ. ಐ ಆಮ್ ಅ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಹೆಮಟೋ ಆಂಕಾಲಜಿಸ್ಟ್ ಆ್ಯಂಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಅಟ್ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಈಗ ರಕ್ತ ಉತ್ಪಾದನೆ ಮಾಡುವಂಥ ಫ್ಯಾಕ್ಟ್ರಿ ಏನಿದೆ ಅದಕ್ಕೆ ನಾವು ಬೋನ್ ಮ್ಯಾರೋ ಅಂತೀವಿ. ಅದರಲ್ಲಿ ಸ್ಟೆಮ್ ಸೆಲ್ಸ್ ಅಂದರೆ ಮದರ್ ಸೆಲ್ಸ್ ಇರ್ತವೆ, ಅವು ಮೂರು ಥರದ ರಕ್ತದ ಕಣಗಳನ್ನು ಉತ್ಪಾದನೆ ಮಾಡ್ತವೆ. ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಹಾಗೂ ಪ್ಲೇಟ್ಲೆಟ್ ರಕ್ತದ ಕಣಗಳು. ಈಗ ಅನೇಕ ಕಾಯಿಲೆಗಳಲ್ಲಿ ಆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಸರಿಯಾಗಿ ಕೆಲಸ ಮಾಡಲ್ಲ. ಕೆಲವೊಂದು ರಕ್ತದ ಕ್ಯಾನ್ಸರ್ಗಳಲ್ಲಿ ಅದಕ್ಕೆ ನಾವು ಲುಕೀಮಿಯಾಸ್ ಅಂತೀವಿ, ಕೆಲವೊಂದು ಸರ್ತಿ ಇನ್ಹೆರಿಟೆಡ್ ಹಿಮೋಗ್ಲೋಬಿನೋಪತೀಸ್ ಥ್ಯಾಲಸಿಮಿಯಾಸ್ ಅಂತೀವಿ, ಸಿಕಲ್ ಸೆಲ್ ಡಿಸೀಸ್ ಅಂತೀವಿ. ಅಂಥ ಕಾಯಿಲೆಗಳಲ್ಲಿ ಆ ರಕ್ತ ಉತ್ಪಾದನೆ ಮಾಡುವಂಥ ಫ್ಯಾಕ್ಟ್ರಿ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ಸೊ ವೆನ್ ವಿ ರಿಪ್ಲೇಸ್ ಅ ಡಿಸೀಸ್ಡ್ ಬೋನ್ ಮ್ಯಾರೋ ಫ್ರಾಮ್ ಹೆಲ್ದಿ ನಾರ್ಮಲ್ ಬೋನ್ ಮ್ಯಾರೋ, ದಟ್ ಈಸ್ ಕಾಲ್ಡ್ ಆ್ಯಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಸೊ ಇದರಲ್ಲಿ ನಾವು ಫಸ್ಟು ಆ ಒಬ್ಬ ರೋಗಿ ಪೇಷೆಂಟ್ಗೆ ಏನಿರುತ್ತಲ್ಲ ಅವರ ಕಾಯಿಲೆ, ಈಸ್ ಇಟ್ ಸೀರಿಯಸ್ ಇನಫ್ ವಾರಂಟಿಂಗ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದನ್ನು ನಾವು ಮೊದಲು ಡಿಸೈಡ್ ಮಾಡಬೇಕು. ಅದರ ನಂತರ ಡಸ್ ಈ ಹ್ಯಾವ್ ಆ್ಯನ್ ಅಪ್ರಾಪ್ರಿಯೇಟ್ ಡೋನರ್, ಅ ಡೋನರ್ ಹೂ ಇಸ್ HLA ಮ್ಯಾಚ್ಡ್. ಸೊ ಆ ಥರ ಸಂದರ್ಭದಲ್ಲಿ ವಿ ಟೇಕ್ ನಾರ್ಮಲ್ ಹೆಲ್ದಿ ಸ್ಟೆಮ್ ಸೆಲ್ಸ್ ಫ್ರಮ್ ದ ಡೋನರ್ ಆ್ಯಂಡ್ ಡೆಸ್ಟ್ರಾಯ್ ದ ಡಿಸೀಸ್ಡ್ ಬೋನ್. ಅಂದರೆ ಯಾವುದು ಸರಿಯಾಗಿ ಕೆಲಸ ಮಾಡದಿರುವಂಥ ರಕ್ತದ ಫ್ಯಾಕ್ಟ್ರಿ ಇದೆಯೋ ಅದನ್ನು ನಾಶ ಮಾಡಿ ಅದನ್ನು ವಿ ವಿಲ್ ಯೂಸ್ ದಿ ಸ್ಟೆಮ್ ಸೆಲ್ಸ್ ಫ್ರಮ್ ದ ಹೆಲ್ದಿ ಡೋನರ್ ಟು ರಿಪ್ಲೇಸ್ ಇಟ್. ಅದಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನನ್ನು ನಾವು ಯಾವ ಥರದ ಕಾಯಿಲೆಗಳಲ್ಲಿ ಮಾಡ್ತೀವಿ, ಯಾವ ಪೇಷಂಟು ಅದು ಹೂ ನೀಡ್ಸ್ ಇಟ್ ಅದಕ್ಕೆ. ಸೊ ಮೋಸ್ಟ್ ಕಾಮನ್ ಇಂಡಿಕೇಷನ್ಸ್ ಫಾರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗಿ ಬರುವಂಥ ಕಾಮನ್ ಕಾಯಿಲೆಗಳಂದರೆ ಒಂದು ಥ್ಯಾಲಸಿಮಿಯಾ ಗ್ರೂಪ್ ಆಫ್ ಡಿಸಾರ್ಡರ್ಸ್. ಅಂದರೆ ಈ ಥ್ಯಾಲಸಿಮಿಯಾ ಅನ್ನೋದು ಒಂದು ರಕ್ತದ ಕಾಯಿಲೆ. ಇಲ್ಲಿ ಥ್ಯಾಲಸಿಮಿಯಾ ಮೇಜರ್ ಅನ್ನುವಂಥ ಚಿಕ್ಕ ಮಕ್ಕಳಲ್ಲಿ ಹುಟ್ಟದಾಗಿಂದ ಅವರು ನಾರ್ಮಲ್ ಜೀನ್ಸ್ ಬದಲಾಗಿ ಥ್ಯಾಲಸಿಮಿಯಾ ಜೀನ್ಸ್ ಇರುತ್ತೆ. ಅವರಿಗೆ ರಕ್ತ ಉತ್ಪಾದನೆ ಆಗಲ್ಲ, ಅವರಿಗೆ ಪದೇ ಪದೇ ಪ್ರತಿ ತಿಂಗಳು ಸಹ ರಕ್ತ ಹಾಕಬೇಕಾಗುವಂಥ ಅವಶ್ಯಕತೆ ಇರುತ್ತೆ. ಸೊ ಇದೊಂದು ಕಾಮನ್ ಕಂಡೀಷನ್ ಏಷ್ಯಾ ಮತ್ತು ನಮ್ಮ ದೇಶದಲ್ಲಿ. ಎರಡು, ಲುಕೀಮಿಯಾಸ್ ಅಂತೀವಿ ನಾವು, ಅಕ್ಯೂಟ್ ಮ್ಯಾಲೋ ಲುಕೀಮಿಯಾ, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ. ಇಂಥ ಲುಕೀಮಿಯಾದಲ್ಲಿ ಕೆಲವೊಂದು ಸರ್ತಿ ತುಂಬ ಹೈ ರಿಸ್ಕ್ ಕಾಯಿಲೆಗಳಿರ್ತವೆ, ಇನ್ನು ಕೆಲವೊಂದು ಸರ್ತಿ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಅದು ಬರುತ್ತೆ, ಅದಕ್ಕೆ ನಾವು ರಿಲ್ಯಾಪ್ಸ್ ಅಂತೀವಿ. ಸೊ ಇಂಥ ರಿಲ್ಯಾಪ್ಸ್ ಲುಕೀಮಿಯಾದಲ್ಲಿ ಅಥವಾ ಹೈ ರಿಸ್ಕ್ ಅಕ್ಯೂಟ್ ಲುಕೀಮಿಯಾದಲ್ಲೂ ಸಹ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನ ಮಾಡಬೇಕಾಗುತ್ತೆ. ಅದಲ್ದೇ ನಾವು ಈಗ ಕೆಲವೊಂದು ಜನರಿಗೆ ಲಿಂಫೋಮಾ ಅನ್ನುವಂಥ ರಕ್ತದ ಕ್ಯಾನ್ಸರ್ ಇರುತ್ತೆ, ಇನ್ನು ಕೆಲವೊಂದು ಜನರಿಗೆ ರೇರ್ಲಿ ಪ್ರೈಮರಿ ಇಮ್ಯುನೋ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಅನ್ನುವಂಥ ಕಾಯಿಲೆಗಳಿರುತ್ತವೆ. ಸೊ ಅನೇಕ ಕಾಯಿಲೆಗಳಲ್ಲಿ ಈ ರಕ್ತ ಉತ್ಪಾದನೆ ಮಾಡುವಂಥ ಫ್ಯಾಕ್ಟ್ರಿ ಸರಿಯಾಗಿ ಕೆಲಸ ಮಾಡದೇ ಇರುವ ಕಾರಣ, ಅಥವಾ ಅದು ವೆನ್ ಇಟ್ ಈಸ್ ರಿಪ್ಲೇಸ್ಡ್ ಬೈ ಕ್ಯಾನ್ಸರಸ್ ಸೆಲ್ಸ್. ಕೆಲವೊಂದು ಸರ್ತಿ ಅನೇಕ ಕ್ಯಾನ್ಸರ್ಗಳು ಕೀಮೋಥೆರಪಿಯಿಂದ ನಾರ್ಮಲ್ ಆಗಲ್ಲ, ಕೀಮೋಥೆರಪಿಯಿಂದ ಅವು ವಾಸಿಯಾಗಲ್ಲ. ಅಂಥ ಸಮಯದಲ್ಲೂ ಸಹ ರಿಫ್ರಾಕ್ಟ್ರಿ ಲುಕೀಮಿಯಾಸ್ ಆ್ಯಂಡ್ ಲಿಂಫೋಮಾಸ್ ಅಂತೀವಿ ನಾವು, ಅಂಥ ಸಮಯದಲ್ಲೂ ಸಹ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ಕಾಯಿಲೆಗಳು, ಅದೇ ಉದಾಹರಣೆಗಾಗಿ ಮಲ್ಟಿಪಲ್ ಮೈಲೋಮಾ ಹಾಗೂ ರಿಲ್ಯಾಪ್ಸ್ ಲಿಂಫೋಮಾದಲ್ಲಿ ಕಾಯಿಲೆ ಕೀಮೋಥೆರಪಿಯಿಂದ ಸ್ವಲ್ಪ ಕಂಟ್ರೋಲ್ ಬಂದರೂ ಸಹ ಅದು ಬೇಗ ರಿಲ್ಯಾಪ್ಸ್ ಆಗಬಾರ್ದು ಅಥವಾ ರಿಲ್ಯಾಪ್ಸ್ ಆದ ಕಾಯಿಲೆ ಕ್ಯೂರ್ ಆಗಬೇಕು ಅನ್ನೋದಕ್ಕೂ ಸಹ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗುತ್ತೆ.